ನಮಸ್ಕಾರ ವೀಕ್ಷಕರೇ. ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು. ಬೆಳಗ್ಗೆ ಎದ್ದು ಮಹಿಳೆಯರು ಅಡುಗೆ ಮನೆಯಲ್ಲಿ ಯಾವ ತಿಂಡಿ ಮಾಡಬೇಕು, ಯಾವ ಅಡುಗೆ ಮಾಡಬೇಕು ಅಂತ ತುಂಬ ತಲೆ ಕೆಡಿಸ್ಕೊಳ್ತಾರೆ. ಆದರೆ ಇನ್ಮುಂದೆ ಆ ತೊಂದರೆ ಏನೂ ಇಲ್ಲ. ಯಾಕೆ ಅಂದರೆ ನಮ್ಮ ಪ್ರೆಸ್ಟೀಜ್ ರುಚಿ ಅಭಿರುಚಿ ಬ್ಯಾಂಗ್ಳೂರ್ ಕ್ವೀನ್ ಕಾಂಟೆಸ್ಟ್ನಲ್ಲಿ ಯಾವ್ಯಾವ ಕಾಳನ್ನು ಹಾಕಿ ಏನೇನು ರೆಸಿಪೀಸ್ ಮಾಡ್ಬೋದು, ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ದೇಶಗಳಲ್ಲಿ ಮಾಡುವಂತಹ ವಿಧ ವಿಧವಾದ ಅಡುಗೆಗಳನ್ನು ನಾವು ನಿಮಗೆ ತೋರಿಸ್ತೀವಿ. ಅದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತಯಾರಿಸಿ ಸವಿಬೋದು. ಹಾಗಿದ್ರೆ ನಮ್ಮ ಪ್ರೆಸ್ಟೀಜ್ ರುಚಿ ಅಭಿರುಚಿ ಬ್ಯಾಂಗ್ಳೂರ್ ಕ್ವೀನ್ ಕಾಂಟೆಸ್ಟ್ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಯಾವ ಏರಿಯಾ ಕ್ವೀನ್ ಬರ್ತಾ ಇದಾರೆ ಅಂತ ಗೆಸ್ ಮಾಡ್ತಾ ಇದ್ದೀರಾ? ಎಸ್, ನೀವು ಕರೆಕ್ಟ್ ಆಗಿ ಗೆಸ್ ಮಾಡ್ತಾ ಇದ್ದೀರಾ. ಇವತ್ತಿನ ನಮ್ಮ ಏರಿಯಾ ಕ್ವೀನ್ ವಿಜಯನಗರ್ ಕ್ವೀನ್ ಜ್ಯೋತಿ ಸುಧಾಕರ್ ಅವರು. ಅವರು ಆಡಿಷನ್ ಇಂದ ಇವತ್ತಿನವರೆಗೂ ಅವ್ರು ನಡೆದು ಬಂದ ಹಾದಿಯ ಒಂದು ಝಲಕ್ ಈಗ ನಿಮ್ಮುಂದೆ. ವಿಜಯನಗರದಲ್ಲಿ ಸೆಲೆಕ್ಟ್ ಆಗಿದ್ದೀನಿ, ಅದರಲ್ಲಿ ಆಡಿಷನ್ ಅಲ್ಲಿ 5 ಜನದಲ್ಲಿ ನಾನು ಒಬ್ಬಳು. ಫಸ್ಟ್ಗೆ ಪಾಲಕ್ ಪನ್ನೀರ್ ರೈಸ್ ಅಂತ ಮಾಡ್ತಾ ಇದ್ದೀನಿ, ಅದಕ್ಕೆ ರಾಯ್ತ ಹಾಗಲಕಾಯಿ ರಾಯ್ತ ಮಾಡ್ತಾ ಇದ್ದೀನಿ, ಮತ್ತೆ ಜೈನ್ ಪಾಯಸ ಒಂದು ಮಾಡಿದೆ. ತಯಾರಿಕೆಗೆ ನಾನು ನಿಮಗೆ 4 ಸ್ಟಾರು. ಥ್ಯಾಂಕ್ ಯು ಮೇಡಮ್. ಆದರೆ ಪ್ರೆಸೆಂಟೇಷನ್ನು ನೀವಿನ್ನೂ ಆಕರ್ಷಕವಾಗಿ ಮಾಡಬಹುದು ಅಂತ ನನಗೆ ಅನಿಸುತ್ತೆ. ನಾನು ನಿಮಗೆ 4 ಸ್ಟಾರು. ಥ್ಯಾಂಕ್ ಯು ಮೇಡಮ್. ನೀವು ಹೇಗೆ ಈ ಅಡುಗೆನ ವಿವರಿಸ್ತೀರಾ, ಆ ಥರದ ಒಂದು ವಿಧಾನನ ನೀವು ರೂಢಿಸ್ಕೊಳ್ಳಿ, ಗಮನ ಕೊಡಲಿ ಅನ್ನೋ ಕಾರಣಕ್ಕೆ ನಾನು 2 ಸ್ಟಾರು ಕೊಟ್ಟಿದ್ದೀನಿ. ಥ್ಯಾಂಕ್ ಯು. ವಿಜಯನಗರ ಕುಕ್ಕರಿ ಕ್ವೀನ್ ಜ್ಯೋತಿ ಸುಧಾಕರ್ ಅವರು. ತುಂಬ ಖುಷಿ ಆಗ್ತಿದೆ. ಉದ್ದಿನ ಬೇಳೆ ರಿಚೆಸ್ಟ್ ಸೋರ್ಸ್ ಆಫ್ ವೆಜಿಟಬಲ್ ಪ್ರೋಟೀನ್ ಅಂತ ಹೇಳ್ಬೋದು. ಇದರಲ್ಲಿ ಕ್ಯಾಲ್ಸಿಯಂ, ವಿಟಮಿನ್ ಎ, ಬಿ ಆ್ಯಂಡ್ ಸಿ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಅಡುಗೆ ಮನೆಯಲ್ಲಿ ಇದರ ಉಪಯೋಗ ಕಡಿಮೆ ಇದ್ದರೂ ಆದರೆ ಅಲ್ಪ ಸ್ವಲ್ಪ ಒಗ್ಗರಣೆಗೆ ಹಾಕಲೇಬೇಕು. ಸ್ವಲ್ಪ ಅಲ್ಪ ಅಂತ ತಪ್ಪಾಗಿ ತಿಳ್ಕೋಬೇಡಿ, ಇದರ ಲಾಭ ಜಾಸ್ತಿನೇ ಇರುತ್ತೆ. ಯಾಕೆ ಅಂದರೆ ಇದು ರಿಚೆಸ್ಟ್ ಸೋರ್ಸ್ ಆಫ್ ವೆಜಿಟಬಲ್ ಪ್ರೋಟೀನ್. ಈ ಉದ್ದಿನ ಬೇಳೆನಲ್ಲಿ ವಿಜಯನಗರ್ ಕ್ವೀನ್ ಜ್ಯೋತಿ ಸುಧಾಕರ್ ಅವರು ನಿಮಗೆ ಯಾವ ಖಾದ್ಯ ಮಾಡ್ತಾರೆ ಅಂತ ಕೇಳೋಣವಾ? ಜ್ಯೋತಿಯವರೇ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು. ಹಾಗೆ ಉದ್ದಿನ ಬೇಳೆನಲ್ಲಿ ನೀವು ಯಾವ ಖಾದ್ಯ ಮಾಡಿ ತೋರಿಸ್ತಾ ಇದ್ದೀರಾ ನಮ್ಮ ವೀಕ್ಷಕರಿಗೆ? ಉದ್ದಿನ ಕಡುಬು ಅಂತ ಒಂದು ಮಾಡ್ತಾ ಇದ್ದೀನಿ, ಸಿಹಿ ಖಾರ ಅದು. ಇನ್ನೊಂದು ಉದ್ದಿನ ಸಿಹಿ ಗುಳಿಯಪ್ಪ ಅಂತ ಸಿಹಿ ಮಾಡ್ತಾ ಇದ್ದೀನಿ. ಓಕೆ, ಎರಡು ಹೊಸ ಹೆಸರುಗಳು ನಾನು ಕೇಳ್ತಾ ಇರೋದು. ಹಾಗೆ ಇವತ್ತಿನ ನಮ್ಮ ಪ್ರೆಸ್ಟೀಜ್ ರುಚಿ ಅಭಿರುಚಿ ಬ್ಯಾಂಗ್ಳೂರ್ ಕ್ವೀನ್ ಕಾಂಟೆಸ್ಟ್ ಕಾರ್ಯಕ್ರಮಕ್ಕೆ ಜಡ್ಜ್ ಆಗಿ ಈಗಾಗಲೇ ಚಲನಚಿತ್ರ ರಂಗದಲ್ಲಿ 3,000 ಹೆಚ್ಚು ಹಾಡುಗಳನ್ನು ಹಾಡಿ, ಭಾವಗೀತೆ, ಭಕ್ತಿಗೀತೆ, ಜಾನಪದ ಗೀತೆಗಳನ್ನು ಹಾಡಿ ಕರ್ನಾಟಕದ ಕೋಗಿಲೆ ಅಂತ ಅನ್ನಿಸ್ಕೊಂಡಿರೋ ಬಿ ಕೆ ಸುಮಿತ್ರಾ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಆಗಲೇ ನೀವು ಹಿಂದೆ ಸಂಚಿಕೆಯಿಂದ ನಮ್ಮ ಜೊತೆಗಿದ್ದೀರಾ. ಇವ್ರು ಮಾಡುವಂಥ ರೆಸಿಪೀಸ್ನೆಲ್ಲ ಎನ್ಕರೇಜ್ ಮಾಡಿ, ಟೇಸ್ಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದೀರಾ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ನನಗೂ ಅಷ್ಟೇ, ಯಾಕೆಂದರೆ ನಾನು ಈ ಥರ ಹೊಸ ಒಂದು ನನಗೆ ಎಕ್ಸ್ಪೀರಿಯನ್ಸ್ ಇದು, ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ಜೀ ಕನ್ನಡದ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಜ್ಯೋತಿಯವರೇ, ಮೊದಲನೇದಾಗಿ ಯಾವ ಅಡುಗೆ ಮಾಡ್ತಾ ಇದ್ದೀರಾ? ಉದ್ದಿನ ಕಡುಬು ಅಂತ ಮಾಡ್ತಾ ಇದ್ದೀನಿ ನಾನು. ಆ ಉದ್ದಿನ ಕಡುಬಿಗೆ ಬೇಕಾದಂತಹ ಸಾಮಗ್ರಿಗಳು ಯಾವುದು ಅಂತ ತಿಳಿಸ್ಕೊಡ್ತೀರಾ? ಉದ್ದಿನ ಬೇಳೆ, ಅಕ್ಕಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿ, ರುಚಿಗೆ ಉಪ್ಪು, ಅವರೆಕಾಯಿ, ಕರಿಬೇವು, ಸ್ವಲ್ಪ ಒಂದು ಚಿಟಿಕೆ ಶೋಡ. ಈಗ ಹೇಗೆ ಮಾಡ್ತೀರಾ? ಫಸ್ಟು ಇದು ಎರಡು ಹಾಕಿದ್ರು, ಉದ್ದಿನ ಬೇಳೆ ಮತ್ತು ಅಕ್ಕಿನ ರುಬ್ಕೊಂಡ್ಬಿಟ್ಟು ರುಬ್ಕೊಂಡು ಆಮೇಲೆ ಮುಂದೆ ಮಾಡ್ತೀರಾ? ರುಬ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡಿ ಕಡುಬು ಮಾಡೋದು. ಸರಿ. ಉದ್ದಿನ ಬೇಳೆ ನೆನೆಸಿಟ್ಟಿದ್ದೀರಾ? ಹಾಂ, ನೆನೆಸಿರೋದು. ಸರಿ, ಮಿಕ್ಸಿಗೆ ಹಾಕಿ. 2 ಅವರ್ಗೆ ಮುಂಚೆ ಇದು ಉದ್ದಿನ ಬೇಳೆ ಮತ್ತು ಅಕ್ಕಿನ ನೆನೆಸ್ಕೊಂಡ್ಬಿಟ್ಟೆ ನೆನೆಸ್ಕೊಂಡು ರುಬ್ಕೊಂಡ್ಬಿಡೋದು. ಅಕ್ಕಿ ಯಾಕೆ ಒಂದೇ ಒಂದು ಸ್ಪೂನ್ ನೆನೆ ಹಾಕಿದ್ದೀರಾ? ಸಾಕು ಇದಕ್ಕೆ, ಕಡುಬುಗೆ ಜಾಸ್ತಿ ಉದ್ದಿನ ಬೇಳೆನೇ ಇರಬೇಕು, ಉದ್ದಿನ ಕಡುಬು ಅಲ್ವಾ. ಓಕೆ. ಎರಡು ಹಾಕಿ ಈಗ ರುಬ್ಕೊಂಡು ಬಿಡೋದು. ಒಂಚೂರು ಉಪ್ಪು. ಇವಾಗಲೇ ಉಪ್ಪು ಹಾಕ್ಬಿಡೋದ? ಇದಾಗಿದೆ.
ಇದಕ್ಕೀಗ ಒಂದೇ ಒಂದು ಚಿಟಿಕೆ ಸೋಡಾ ಹಾಕ್ತೀವಿ. ಸ್ವಲ್ಪ ಒಂದು 4 ಸ್ಪೂನ್ ಅವರೇಕಾಯಿ ಬೇಯಿಸಿದೀನಿ ಫಸ್ಟೇ. ಇದನ್ನ ಬೇಯಿಸಿರೋ ಅವರೇಕಾಯಿ ಬೇಯಿಸಿರೋ ಅವರೇಕಾಯಿನ ಎಳೆ ತಗೊಂಡ್ಬಿಟ್ಟು ಕರ್ಬೇವಿನ ಸೊಪ್ಪು ಸ್ವಲ್ಪ ಇದನ್ನು ಮಿಕ್ಸಿಗೆ ಹಾಕ್ತೀರಾ ಆಮೇಲೆ? ಇಲ್ಲ ಇಲ್ಲ, ಇದು ಇದರಲ್ಲೇ ಮಿಕ್ಸ್ ಮಾಡಿಕೊಂಡು ಹಸಿಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದೊಂದು ಎರಡು ಶುಂಠಿ ಸಣ್ಣ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಅದು ಒಂದು ಸ್ವಲ್ಪ, ಇದು ಉದ್ದು ತುಂಬ ವಾಯು ಅಂತಾರೆ, ಅದಕ್ಕೆ ಈ ಶುಂಠಿ ಕರಿಬೇವು ಹಾಕಿದ್ರೆ ಡೈಜೆಷನ್ ಚೆನ್ನಾಗಾಗುತ್ತೆ. ಸ್ವಲ್ಪ ಕೊತ್ತಂಬರಿ ಒಂಚೂರು ಕಲರ್ಗೋಸ್ಕರ ಕಲರ್ಫುಲ್ ಆಗಿರಲಿ ಅಂತ ಕ್ಯಾರೆಟ್ ತುರಿ ಹಾಕಕ್ ಮುಂಚೆ ಒಂಚೂರು ತುಪ್ಪ ಹಾಕ್ಬಿಟ್ಟು ಸವರ್ಬೇಕು. ಸವರ್ಬಿಟ್ರೆ ಬೇಗ ಎದ್ದೋಳತ್ತೆ ಆಮೇಲೆ ಅಂತ. ಸಿಮ್ ಮಾಡಿ ಇದು ಕಡಿಮೆ ಅಂದ್ರೆ ನೀವು ಡೈರೆಕ್ಟ್ ಆಗಿ ಅದನ್ನ ಒಂದು ಬೌಲ್ಗೆ ಹಾಕಿಟ್ಬಿಡ್ತೀರಾ? ಬೌಲ್ಗೆ ಹಾಕ್ಬಿಟ್ಟು ಕಬೇನಲ್ಲಿ ಬೇಯಿಸ್ಬಿಡೋದು. ಆಮೇಲೆ ಕಟ್ ಮಾಡ್ಕೊಳ್ತೀರಾ? ಆಮೇಲೆ ಕಟ್ ಮಾಡೋದು. ಓಕೆ. ಇದೊಂದು 10 ನಿಮಿಷ ಬೆಂದ್ರೆ ವೇಟ್ ಯೂಸ್ ಮಾಡಲ್ಲ ಯಾಕೆ? ಬೌಲ್ ಯೂಸ್ ಮಾಡಿದ್ರೆ ಅದು ತುಂಬಾ ಜಾಸ್ತಿ ಆಗ್ಬಿಡುತ್ತೆ. ಬೆಂದ್ಬಿಡುತ್ತೆ. ಇದಿಷ್ಟು ಹಾಕ್ಬಿಟ್ರೆ ಸಾಕು. 10 ನಿಮಿಷ ಬೆಂದ್ರೆ ಇದನ್ನ ಬಟ್ಲಲ್ಲಿ ಇಟ್ಟರಲ್ಲ ಅದ್ರ ಬದಲು ಇಡ್ಲಿ ತಟ್ಟೆಲಿ ಇಟ್ಟರೆ ಏನಾಗುತ್ತೆ? ಅದು ಕಾಮನ್ ಆಯ್ತು. ಇಡ್ಲಿ ತಟ್ಟೆ ಯಾವಾಗ್ಲೂ ಮನೇಲಿ ಇಡ್ಲಿ ಮಾಡ್ತಾನೆ ಇರ್ತೀವಿ. ಇದೊಂಥರ ಕೇಕ್ ತರ ಹಾಗೆ ಇದು ಮಾಡ್ಬಿಟ್ಟು ಕಟ್ ಮಾಡ್ಬಿಟ್ಟು ಯಾವ ತರ ಬೇಕೋ ಆ ತರ ಶೇಪ್ ಕಟ್ ಮಾಡಿ ಮಕ್ಳಿಗೆ ಕೊಟ್ರೆ ಅವ್ರಿಗೆ ಇಷ್ಟ ಆಗತ್ತೆ. ಶೇಪ್ಗೋಸ್ಕರ ಶೇಪ್ನಲ್ಲೂ ವಿಭಿನ್ನವಾಗಿ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ. ಜೊತೆಗೆ ಜ್ಯೋತಿ ಅವರೇ, ಉದ್ದಿನ ಬೇಳೆನಲ್ಲಿ ಇನ್ನ ಯಾವ್ಯಾವ ರೀತಿಯಾದ ರೆಸಿಪೀಸ್ ಮಾಡ್ಬೋದು? ಉದ್ದಿನ ಬೇಳೆಯಲ್ಲಿ ಅಂದರೆ ಇವಾಗ ಸಣ್ಣಕ್ಕೆ ಇರ್ತಾರೆ ಮಕ್ಕಳು, ಚಿಕ್ಕ ಮಕ್ಕಳು ಸಣ್ಣಕ್ಕೆ ಇರ್ತಾರಲ್ಲ, ಅವರು ಇಡ್ಲಿ ಅಂದರೆ ಮಾಮೂಲಿ ಅಂತ ಅನ್ಕೋತಾರೆ. ಅದನ್ನು ಇದು ಉದ್ದಿನ ಬೇಳೆ ರುಬ್ಬಿಟ್ಟು ಅದರಲ್ಲಿ ಸ್ವಲ್ಪ ಒಂದು ಕೋಳಿ ಮೊಟ್ಟೆ ಹೊಡೆದಾಕ್ಬಿಟ್ಟು ಅದು ಇದು ದೋಸೆ ಥರ ಮಾಡಿಕೊಟ್ರೆ ಅವ್ರಿಗೆ ಬಲ, ಅವರು ತಿಂತಾರೆ. ಜೊತೆಯಲ್ಲಿ ಎಗ್ಗಿದೆ ಅಂತ ಅದು ತಿಂತಾರೆ ಅವರು. ಆ ಥರನೂ ಮಾಡ್ಬೋದು. ಮತ್ತು ಹೆಣ್ಮಕ್ಳಿಗೆ ಸೊಂಟ ಬಲ ಬೇಕು ಅಂದರೆ ಉದ್ದಿನ ಬೇಳೆನ ಹುರಿದ್ಬಿಟ್ಟು ಆ ಕೆಂಪಕ್ಕೆ ಹುರಿದ್ಬಿಟ್ಟು ಅದ್ರಲ್ಲಿ ಬೆಲ್ಲ ಹಾಕ್ಬಿಟ್ಟು ಅದು ಗ್ರೈಂಡ್ ಮಿಕ್ಸಿಲಿ ಇದು ಮಾಡಿಬಿಟ್ಟು ಆ ತುಪ್ಪದಲ್ಲಿ ಉಂಡೆ ಕಟ್ಕೊಟ್ರೆ ಹೆಣ್ಮಕ್ಳಿಗೆ ಎಲ್ಲ ಸೊಂಟಕ್ಕೆಲ್ಲ ಬಲ ಅಂತ ಹೇಳ್ತಾರೆ. ಓಕೆ ಮೇಡಮ್, ನೀವು ಈ ಥರ ಉದ್ದಿನ ಬೇಳೆನಲ್ಲಿ ಹೆಚ್ಚಾಗಿ ದೋಸೆ ಇಡ್ಲಿ ಆ ಥರ ಎಲ್ಲ ಕಾಮನ್, ಬಟ್ ನಿಮ್ಮ ಮಲೆನಾಡು ಸೈಡಲ್ಲಿ ಉದ್ದಿನ ಬೇಳೆನಲ್ಲಿ ಏನಾದರೂ ಸ್ಪೆಷಲ್ ಮಾಡ್ತೀರಾ? ಪತ್ರೊಡೆ ಅಂತ ಎಲ್ಲ ಹೇಳ್ತಾರೆ. ಪತ್ರೊಡೆಗೆ ಎಲ್ಲ ಉದ್ದಿನ ಬೇಳೆ ಎಲ್ಲ ಹಾಕೋದಿಲ್ಲ. ಪತ್ರೊಡೆ ಎಲ್ಲ ಕಡಲೆಬೇಳೆ ಎಲ್ಲ ಸ್ವಲ್ಪ ಸ್ವಲ್ಪ ಬೇಳೆಗಳು, ತುಂಬ ಪರ್ಟಿಕ್ಯುಲರಾಗಿ ಉದ್ದಿನ ಬೇಳೆ ಅಂತಲ್ಲ, ಹಾಕಿ ಮೆಣಸಿನಕಾಯಿ ಹಾಕಿ ತೆಂಗಿನಕಾಯಿ ಹಾಕಿ ಅದನ್ನು ತುರಿದು ಕೆಸುವಿನ ಎಲೆ ಅದ್ರ ದಂಟು ತೆಗೆದುಬಿಟ್ಟು ಕೆಸುವಿನ ಎಲೆಯಲ್ಲಿ ದಂಟಿರುತ್ತೆ ಚಿಕ್ಕ ಚಿಕ್ಕದಾಗಿ, ಅದನ್ನೆಲ್ಲ ತೆಗೆದು ಕ್ಲೀನಾಗಿ ತೊಳೆದು ಅದನ್ನು ಹಚ್ಚಿಬಿಟ್ಟು ಕುಕ್ಕರಲ್ಲಿ ಬೇಯಿಸ್ತಾರೆ. ಬೇಯಿಸಿ ಆಮೇಲೆ ಮಾರನೇ ದಿನ ರಾತ್ರಿ ಮಾಡುತ್ತಾರೆ ಅದನ್ನು. ಮಾರನೇ ದಿನ ಬೆಳಗ್ಗೆ ಅದನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಈರುಳ್ಳಿ ಹಾಕಿ ಒಗ್ಗರಣೆ ಹಾಕಿದ್ರೆ ಅದರ ರುಚಿನೇ. ಕೊಬ್ಬರಿ ಎಣ್ಣೆಯಲ್ಲಿ ಒಗ್ಗರಣೆ ಹಾಕಿ ಅದು ಪತ್ರೊಡೆ. ಓಕೆ, ಮಲೆನಾಡು ಕಡೆ ಕೊಬ್ಬರಿ ಎಣ್ಣೆ ಅಲ್ಲಿ ಮಲೆನಾಡು ಕಡೆ ಸಾಧಾರಣವಾಗಿ ಈ ಬೇಳೆಗಳನ್ನು ಹೆಚ್ಚು ಉಪಯೋಗಿಸೋದೇ ಇಲ್ಲ. ಹೌದು, ಬೇಳೆಗಳು ಸ್ವಲ್ಪ ವಾಯು ಅದು ಮುಂಚೆ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾರಲ್ಲ, ಹಾಗಾಗಿ ಅವ್ರಿಗೆ ಯಾರಿಗೂ ಆಮೇಲೆ ಈ ಬೇಳೆಗಳ ಹೆಚ್ಚು ಉಪಯೋಗ ಇರಲಿಲ್ಲ ಮೊದಲೆಲ್ಲ, ಹಾಗಾಗಿ ಅವ್ರಿಗೆ ಮೈ ಬರೋದಿಲ್ಲ. ಸಾಧಾರಣ ಮಲೆನಾಡಿನಲ್ಲಿ ದಪ್ಪ ಇದ್ದಾರೆ ಅಂತ ಅನ್ನೋದು ಬಹಳ ಅಪರೂಪ. ಹೌದು, ಯಾಕೆಂದರೆ ಫುಡ್ ಹ್ಯಾಬಿಟ್ಸ್ ಯಾಕೆ ನಮ್ಮ ಕಡೆ ಮಲೆನಾಡಿನಲ್ಲಿ ನಾವು ಮೊದಲನೇ ಊಟಕ್ಕೆ ತಂಬುಳಿ ತಂಬುಳಿ ಅಂತ ಎಲ್ಲ ಈ ಒಂದಲ್ಗ ಸೊಪ್ಪು ಗರಗ ಸೊಪ್ಪು ತುಂಬ ಬೇಕಾದಷ್ಟು ಸೊಪ್ಪು ಕಾಕಿ ಸೊಪ್ಪು ಅದರದ್ದೆಲ್ಲ ತಂಬುಳಿ ಮಾಡಿ ಹಸಿ ತಿನ್ನಬೇಕು, ಆವಾಗ ಅದು ದೇಹಕ್ಕೆ ಬಲ ಬರುತ್ತೆ ಅಂತ. ಹಾಗೆ ಇದೆಲ್ಲ ಅಭ್ಯಾಸ ಕಡಿಮೆ ಇವಾಗ ಸ್ವಲ್ಪ ಇಲ್ಲ. ಕಾಫಿ ಟೀನೂ ಕುಡಿತಾ ಇಲ್ಲ. ನಾವೆಲ್ಲ ಚಿಕನ್ನಲ್ಲಿ ಕಾಫಿ ಇವತ್ತಿಗೂ ನಾನು ಕೆಲವು ಸಲ ಮಾಡ್ತೀನಿ. ಹೆಸರು ಕಾಳು ಇರುತ್ತೆ, ಹೆಸರು ಕಾಳು ಅಥವಾ ಮೆಂತೆ ಒಂದು ಸ್ವಲ್ಪ ನೆನೆಸಿಟ್ಬಿಟ್ಟು ರಾತ್ರಿ ನೆನೆಸ್ಬೇಕು, ಬೆಳಿಗ್ಗೆ ಎದ್ದು ಅದನ್ನು ಚೆನ್ನಾಗಿ ತಿರುಗಬೇಕು ಅಥವಾ ಗ್ರೈಂಡಲ್ಲಿ ಮಿಕ್ಸ್ ಮಾಡಿ ಅದು ಶೋಧಿಸಿ ಅದಕ್ಕೆ ಬೆಲ್ಲ ಹಾಕಿ ಸಕ್ಕರೆ ಹಾಕಬಾರ್ದು. ಬೆಲ್ಲ ಹಾಕಿ ಇವತ್ತಿಗೆ ಕುಡಿದ್ರೆ ತುಂಬ ಒಳ್ಳೆಯದು. ನಾನು ನಮ್ಮ ಮನೇಲಿ ಮಾಡ್ತೀನಿ ತಂಪು.
ಸ್ವಲ್ಪ ಗಟ್ಟಿ ಮುಟ್ಟಾಗಿರೋದು ಅದಕ್ಕೋಸ್ಕರ ಅಂತ ಅನ್ಸುತ್ತೆ. ಹೌದು ಹೌದು. ಹಸಿರು ಮನೆ, ಒಳಗೆ ಬಿಳಿ, ನಡುವೆ ಈಜುಕೊಳ, ಏನ್ ಗೊತ್ತಾ? ಎಲ್ಲಿರು? ನನಗೆ ಗೊತ್ತು, ನಾನು ಆಕ್ಷನ್ ಅಲ್ಲೇ ನಿಮ್ಗೆ ಆನ್ಸರ್ ಹೇಳಿದ್ದೆ ಅಂತ. ಈಗ ಜ್ಯೋತಿ ಅವರು ಮಾಡಿರುವಂತಹ ಕಡುಬು ಬೇಯ್ತಾ ಇದೆ, ಬೇಯ್ತಾ ಇದೆ, ಬೇಯ್ತಾ ಇದೆ. ಏನಾಗ್ತಾ ಇದೆ? ಹಾ, ಬೆಂದಿರುತ್ತೆ ನೋಡೋಣ. ಇಡ್ಲಿ ತರ ಒಂದು ಬೆಂದಿದೆ. ಬೆಂದಿದೆ, ಬೆಂದಿದೆ ಇದು. ಹಾ, ತೆಗ್ದ್ಬಿಡೋಣ, ಇದು ಸೈಡ್ಗೆ ಇಟ್ಬಿಡೋಣ. ಹಾ, ನೆಕ್ಸ್ಟು ಸಿಹಿ ಗುಳಿಯಪ್ಪ ಅಂತ, ಅದಕ್ಕೆ ರೆಡಿ ಮಾಡ್ಕೊಳ್ಳೋಣ ಇವಾಗ ನಾವು. ಜ್ಯೋತಿ ಅವರೇ, ಸಿಹಿ ಗುಳಿಯಪ್ಪಗೆ ಬೇಕಾಗುವಂಥ ಸಾಮಗ್ರಿಗಳು ಯಾವುದು? ಉದ್ದಿನ ಬೇಳೆ, ಅಕ್ಕಿ, ಕಾಯ್ತುರಿ, ಸೊಂಚಿಟಿಕೆ ಉಪ್ಪು, ಬೆಲ್ಲ, ತುಪ್ಪ, ಏಲಕ್ಕಿ ಪುಡಿ. ಮೊದಲಿಗೆ ಉದ್ದಿನ ಬೇಳೆ. ಹಾ, ಒಂದು ಕಪ್ ಉದ್ದಿನ ಬೇಳೆಗೆ ಅರ್ಧ ಕಪ್ಪು ಅಕ್ಕಿ, ಎರಡು ನೆನೆಸಿದ್ದೀನಿ, ಎರಡು ಅವರ್ ಮುಂಚೆನೇ ನೆನೆಸಿದ್ದೀನಿ. ಇವೆರಡು ಫಸ್ಟು ರುಬ್ಕೊಂಡ್ಬಿಟ್ಟು ಆಮೇಲೆ ತೆಂಗಿನಕಾಯಿ ಬೆಲ್ಲ ಹಾಕೊಂಡು ರುಬ್ಕೊಂಡ್ಬಿಟ್ಟು. ಓಕೆ, ನೀರು ಹಾಕೋಬೇಕಾ? ಹೌದು. ಅದು ಚೆನ್ನಾಗಿ ದೋಸೆ ಹಿಟ್ಟು ತರ ನುಣ್ಣಗೆ, ಇಡ್ಲಿ ಹಿಟ್ಟು ತರ ನುಣ್ಣಗೆ ಹಾಕು. ಆಗಿದ್ಯಾ? ಇಲ್ಲ, ಸ್ವಲ್ಪ ಇವಾಗ ಅಕ್ಕಿ ತುರಿ, ಕಾಯ್ತುರಿ ಮತ್ತೆ ಬೆಲ್ಲ ಹಾಕೋಬೇಕು. ಕಾಯ್ತುರಿ, ಕಾಯ್ತುರಿ ಅರ್ಧ ಕಪ್ ಕಾಯ್ತುರಿ. ಹಾ, ನಾವು ಅಕ್ಕಿ ಎಷ್ಟು ಹಾಕ್ತೀವೋ ಅಷ್ಟು ಕಾಯ್ತುರಿ ಹಾಕ್ಬೇಕಾ? ಹಾ, ಹೌದು. ಇದು ಒಂದು ಕಪ್ಪು ಬೆಲ್ಲ. ಉದ್ದಿನ ಬೇಳೆ ಅಲ್ವಾ, ಅದಕ್ಕೆ ಉದ್ದಿನ ಬೇಳೆ ಎಷ್ಟು ಹಾಕ್ತೀವೋ ಅಷ್ಟಿದು. ಒಂದು ಚಿಟಿಕೆ ಉಪ್ಪು ಹಾಕು. ಇವಾಗಲೇ ಹಾಕ್ಬಿಡ್ತೀರಾ? ಮತ್ತೊಂದು ಸಲ ಒಂಚೂರು ನೀರು. ಆಗಿದೆ ಅಲ್ಲ? ಹಾ, ಇದಾಗಿದೆ. ಈಗ ಇದಕ್ಕೆ ಡೈರೆಕ್ಟ್ ಆಗಿ ಇದನ್ನ ಹಾಕೊಂಡ್ ಬಿಡ್ತೀರಾ? ಬಾದಾಮಿ ಕಾಯಿನ ಬಾದಾಮಿ ಮತ್ತೆ ಗೋಡಂಬಿ ಎರಡು ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ. ಇದನ್ನ ಏಲಕ್ಕಿ ಪುಡಿ, ಏಲಕ್ಕಿ ಪುಡಿ ಟೇಸ್ಟ್ಗೆ, ಫ್ಲೇವರ್ ಫ್ಲೇವರ್ಗೆ ಸ್ವಲ್ಪ. ಅದೆಲ್ಲ ಮಿಕ್ಸ್ ಮಾಡಿ, ಎಲ್ಲ ಕ್ಲೀನ್ ಆಗಿ ಮಿಕ್ಸ್ ಆಗಿ ಅದನ್ನೊಂದು ಬೌಲ್ಗೆ ಹಾಕೊಂಡ್ಬಿಡೋಣ. ಬೌಲ್ಗೆ ಹಾಕೊಂಡ್ಮೇಲೆ ಇದನ್ನ ಗುಳಿಯಪ್ಪ, ಗುಳಿಯಪ್ಪ ಅದನ್ನ ಸ್ಟವ್ ಮೇಲೆ ಇಟ್ಕೊಂಡ್ಬಿಟ್ಟು ತುಪ್ಪ ಸವರ, ತುಪ್ಪ ಸವರ್ಬಿಟ್ಟು ಗುಳಿಯಪ್ಪ ಹಾಕ್ಬಿಡೋಣ. ಓ, ಒಂದೊಂದು ಸ್ಪೂನ್ ತುಪ್ಪ ಹಾಕಿಲ್ಲ. ಸ್ವಲ್ಪ ಸ್ವಲ್ಪ ಅದನ್ನ ಸುತ್ತ ಸವರ್ಬೇಕಾ? ಸ್ವಲ್ಪ ಸ್ವಲ್ಪ ಹಾಕ್ಬೇಕಾ? ಇದು ಈ ಸ್ವೀಟ್ನ ಯಾವಾಗ ಮಾಡಿದ್ರೆ ಚೆನ್ನಾಗಿರುತ್ತೆ? ಯಾವಾಗಲೂ ತಿನ್ನಕ್ಕಾಗಲ್ಲ, ಹಬ್ಬದಲ್ಲಿ ಇದು ಚೆನ್ನಾಗಿರುತ್ತೆ ಅಷ್ಟೆ. ಇದು ಹೀಗೆ ಬೇಯಿಸಿ ಡೈರೆಕ್ಟ್ ಆಗಿ ಮಾಡ್ಬೇಕಾ? ಇದ್ರ ಮೇಲೆ ಮುಚ್ಚೋದೇನು ಬೇಡ ಹಾಗೆ. ಇದು ಎಷ್ಟು ಟೈಮ್ ತಗೊಳುತ್ತೆ ಈಗ ಬೇಯಕ್ಕೆ? 5 ನಿಮಿಷ ಸಾಕು. 5 ನಿಮಿಷ ಸಾಕು. ನಮ್ಗಿಲ್ಲೆಲ್ಲ ಕಲರ್ ಬರುತ್ತೆ, ಬ್ರೌನ್ ಆಗಿ ಕಲರ್ ಬರುತ್ತೆ, ಆವಾಗ ನಾವು ತಿರ್ಸ್ಕೊಂಡ್ಬಿಟ್ರೆ ತಿರುಗಿಸ್ತಾ ಇರ್ಬೇಕಾ? ನಮ್ಮ ವೀಕ್ಷಕರಿಗೆ ಏನಾದರೂ ಟಿಪ್ಸ್ ಕೊಡ್ತೀರಾ? ಇವಾಗಿನ ಕಾಲದಲ್ಲೆಲ್ಲ ಸಣ್ಣ ಆಗಬೇಕು ಅಂತಾರಲ್ಲ. ಹೌದು. ಅದಕ್ಕೆ ಈಗ ಬೆಳಗ್ಗೆ ಎದ್ದು ಒಂದು ಬಿಸಿನೀರಿಗೆ ನಿಂಬೆಹಣ್ಣು ಹಾಕೊಂಡೆಲ್ಲ ಕುಡಿತಾರಲ್ಲ ಜೇನುತುಪ್ಪ, ಆ ಜೇನುತುಪ್ಪನ ಹೊಸ ಜೇನುತುಪ್ಪ ಅಂತ ಬರುತ್ತೆ, 3 ತಿಂಗಳು ಮುಂಚೆ ಬರುತ್ತಲ್ಲ ತೆಗ್ದಿರೋ ಜೇನುತುಪ್ಪದನ್ನ ನಾವು ಹಾಕೊಂಡು ಕುಡಿದ್ರೆ ಸಣ್ಣ ಆಗ್ತೀವಿ. 3 ತಿಂಗಳ ಹಿಂದೆ ಇರೋ ಜೇನುತುಪ್ಪ ಅಂದರೆ ಅದು ದಪ್ಪ ಆಗ್ತೀವಿ ಅಂತೆ. ಇದು ಹೊಸ ಎಳೆ ಜೇನುತುಪ್ಪ ತಗೊಂಡು ಕುಡಿದ್ರೆ ಸಣ್ಣ ಆಗ್ತೀವಿ. ಒಗಟು ತುಂಬ ಸುಲಭ ಆಗಿತ್ತು, ನನ್ಗೆ ಗೊತ್ತು. ಈಗಾಗಲೇ ನಿಮ್ಗೆಲ್ಲರಿಗೂ ಉತ್ತರ ಗೊತ್ತು ಅಂತ. ಒಗಟೇನಪ್ಪ ಅಂದರೆ ತಾಯಿ ಒಬ್ಬಳೆ, ಮಕ್ಕಳು 100. ಹೇಳಿ, ನಾನು ಯಾರು? ಇದಕ್ಕೆ ಉತ್ತರ ಪಪ್ಪಾಯ, ಪಪ್ಪಾಯದ ಹಣ್ಣು. ಸೊ ನಿಮ್ಗೆ ಆನ್ಸರ್ ಗೊತ್ತಿತ್ತ?
ಓಕೆ ಬಿಡಿ, ನಿಮ್ಗೆ ಆನ್ಸರ್ ಕೇಳಲ್ಲ. ನಿಮ್ಮ ಸಿಹಿ ಗುಳಿಯಪ್ಪ ಗುಳಿಯಪ್ಪ ರೆಡಿ ಆಗಿದೆ ಅಲ್ವಾ? ಆಗಿದೆ ಮೇಡಮ್. ಟೇಸ್ಟ್ ಮಾಡಕ್ ನೀವು ರೆಡಿ ಆಗಿದ್ರ ಅಲ್ವಾ? ಬರತ್ತೆ ಅಂತ ಕಾಯ್ತಾ ಇದ್ದೀನಿ. ಸ್ಮೆಲ್ ಬರ್ತಾ ಇದೆ ಹಂಗೆ. ಆಗಿದೆ, ತೆಗ್ದ್ಬಿಡೋಣ ಈಗ. ಚೆನ್ನಾಗಿ ಬಂದಿದೆ ಅಲ್ಲ? ಹೌದು, ಇದು ನೋಡೋದಕ್ಕೆ ಎಕ್ಸಾಕ್ಟ್ಲಿ ಆಪಮ್ ಥರನೇ ಕಾಣಿಸುತ್ತೆ, ಬಟ್ ಸ್ಮೆಲ್ಲು ಬೆಲ್ಲದ ಸ್ಮೆಲ್ ಬರ್ತಾ ಇದೆ. ಬೆಲ್ಲ ಹಾಕಿದ್ರಲ್ಲ, ಸ್ವೀಟ್ ಅಪ್ಪಮ್. ಹೌದು, ಉದ್ದಿನ ಬಡೆನಲ್ಲಿ ಏನು ಜಾಸ್ತಿ ಮಾಡೋಕ್ಕಾಗಲ್ಲ. ಉದ್ದಿನ ವಡೆ, ದೋಸೆ ಆ ಥರದೇ ಬರುತ್ತೆ, ಜಾಸ್ತಿ ಏನು ಬರೋದಿಲ್ಲ ಉದ್ದಿನ ಬಡೆನಲ್ಲಿ. ಓಕೆ ಜ್ಯೋತಿ ಅವರೇ, ನನಗೆ ಗೊತ್ತು ಇದ್ರಲ್ಲಿ ಉದ್ದಿನ ಬೇಳೆನಲ್ಲಿ ತುಂಬ ಕಡಿಮೆ ರೆಸಿಪೀಸ್ ಮಾಡೋಕ್ಕಾಗುತ್ತೆ ಅಂತ. ಸೊ ನಿಮಗೆ ಹೇಗೆ ಫೀಲ್ ಆಯಿತು ನಿಮಗೆ ಉದ್ದಿನ ಬೇಳೆ ಅಂತ ಕೊಟ್ಟಿದ ತಕ್ಷಣ? ಉದ್ದಿನ ಬೇಳೆ ಅಂತ ಅವ್ರು ಹೇಳಿದ ತಕ್ಷಣ ನನಗೆ ಭಯ ಆಯಿತು. ಮನೆಯಲ್ಲಿ ಏನಾದರೂ ಹಬ್ಬ ಗಿಬ್ಬ ಆದ್ರೆ ವಡೆ ಮಾಡು ಅಂತಾರೆ, ಅದೇ ನನಗೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ, ಏನಪ್ಪ ಮಾಡೋದು ಅಂತ ಕಷ್ಟ ಆಯಿತು ನನಗೆ. ಸರಿ, ಮಂಗಳೂರು ಸೈಡ್ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ಅವರು ಹೇಳ್ಕೊಟ್ರು ಏನು ಇದು ಗುಳಿಯಪ್ಪ ಇದೆಲ್ಲನು. ಅವಾಗ ಸ್ವಲ್ಪ ನನಗೆ ನಿರಾಳ ಆಯಿತು. ಆಮೇಲೆ ಉದ್ದಿನ ಬೇಳೆಯಲ್ಲಿ ಏನೊಂದು ಮಾಡ್ತಾರೆ, ಮೆಣಸಿನ ಸಾರು ಅಂತ ಮಾಡ್ತಾರೆ. ಮೆಣಸಿನ ಸಾರು ಅಂದರೆ ಉದ್ದಿನ ಬೇಳೆ ಹುರಿದು ಅದಕ್ಕೆ ಸ್ವಲ್ಪ ಇದು ತೆಂಗಿನಕಾಯಿ, ಕಾಳುಮೆಣಸು, ಕಾಳುಮೆಣಸು ಹುರಿದ್ಬಿಟ್ಟು ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಹಾಕಿ ಅದನ್ನು ಉಪ್ಪು ಹಾಕಿ ರುಬ್ಬಿ ಅದು ಒಂಥರ ಉದ್ದಿನ ಬೇಳೆಯಲ್ಲಿ ಮಾಡೋದು. ಭಾಳ ಕಷ್ಟವಾದ ಒಂದು ಧಾನ್ಯ ಅದು, ಯಾಕೆಂದರೆ ಏನು ಮಾಡೋದು ಭಾಳ ಕಷ್ಟ. ವಿಶೇಷವಾದ ಯಾವ ಖಾದ್ಯಗಳು ಅದರಲ್ಲಿ ಸಿಕ್ಕೋದು ಕಡಿಮೆ ನಮಗೆ ಗೊತ್ತಿದ್ದ ಮಟ್ಟಿಗೆ. ಈ ಕಡುಬುಗೆ ನಾವು ಜೊತೆಗೆ ಇದಕ್ಕೆ ಚಟ್ನಿ ಅಥವಾ ಏನಾದರೂ ಚಟ್ನಿ ಸಾಸ್ ಇಲ್ಲ ಚಟ್ನಿ ಮಾಡ್ಕೋಬೇಕು ಇದಕ್ಕೆ. ಇದು ಕಟ್ ಮಾಡಿದಿರಾ ಹಾಗೆ ಗಾರ್ನಿಶಿಂಗ್ ಮಾಡ್ತೀರಾ ಆಮೇಲೆ ಕಟ್? ಆಮೇಲೆ. ಮೋಸ್ಟ್ಲಿ ಇದನ್ನ ಕೇಕ್ ಕಟ್ ಮಾಡೋ ಥರನೂ ಮಾಡಿಸ್ಬೋದು ಅಂತ ಅನ್ಸುತ್ತೆ. ಒಂಚೂರು ಕೊತ್ತಂಬರಿ, ಅದು ಸುತ್ತ ಸೈಡ್ನಲ್ಲಿ ಹಾಕೋಣ. ಇದು ಆಗಲೇ ಉಪಯೋಗಿಸಿದಂತಹ ಅವರೆಕಾಳು ಬೇಯಿಸಿಟ್ಕೊಂಡಿದ್ದು, ಎಳೆ ಅವರೆಕಾಳು ಬೇಯಿಸಿಟ್ಟಿದ್ರು ಆಗಲೇ. ನೀವು ಗಾರ್ನಿಶ್ಗೆ ಇದು ಮಾಡುವಾಗ ಈ ಥರ ಹಸಿದು ಹಾಕಿದ್ರೆ ತಿನ್ನೋದು. ಕ್ಯಾರೆಟ್ ಅಂದ್ರೆ ತಿನ್ಬೋದು ಅಲ್ಲ, ಕ್ಯಾರೆಟ್ ತಿನ್ಬೋದು, ಇದೆಲ್ಲ ತಿನ್ನಕ್ ಆಗಲ್ವಲ್ಲ. ಕ್ಯಾರೆಟ್ ಇಡ್ತಾ ಇದೀನಿ, ಇದ್ರೊಳಗಡೆ ಇದ್ದು ಬೆಂದಿದ್ಯಲ್ಲ ಸುಮ್ಮನೆ ವೇಸ್ಟ್ ಆಗಿಬಿಡತ್ತಲ್ಲ ಅಂತ. ಕಲರ್ಫುಲ್ ಆಗಿರೋದು ಯಾವ್ದಾದ್ರು ಇಟ್ಟರೆ ಕಲರ್ಫುಲ್ ಆಗಿರಲಿ ಅಂತ ಇಟ್ಟಿದ್ದೀನಿ ಅಷ್ಟೇ. ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಹಾಕ್ತೀರಾ ಸ್ವೀಟ್ಗೆ? ಇಲ್ಲ, ಫಸ್ಟೇ ಹಾಕಿದ್ದೀನಿ ನಾನು ಒಳಗಡೆ. ಹೌದು, ಇದು ಅಲಂಕಾರ ಅಲಂಕಾರಕ್ಕೋಸ್ಕರ. ನೀವು ಈ ಥರ ಅಡುಗೆಗಳು ಮಾಡಬೇಕಾದ್ರೆ, ಇಂಥ ಅಡುಗೆ ಕಾರ್ಯಕ್ರಮದಲ್ಲಿ ಮಾಡಬೇಕಾದ್ರೆ ಮನೆಯಲ್ಲಿ ತುಂಬ ಸಲ ಪ್ರಾಕ್ಟೀಸ್ ಮಾಡಿರ್ತೀರ ಇದೇ ಅಡುಗೆಗಳನ್ನ ಮಾಡಿ, ಅಥವಾ ಒಂದ್ಸತಿ ಎರಡು ಸತಿ ಮಾಡಿ ಮಕ್ಕಳಿಗೆಲ್ಲ ತೋರಿಸ್ತೀನಿ ಚೆನ್ನಾಗಿದೆ ಅಮ್ಮ ಅಂದರೆ ಅದನ್ನ. ಸೊ ಮಕ್ಕಳೆಲ್ಲ ತಿನ್ಬಿಟ್ಟು ಹೇಳ್ತಾರೆ ಕರೆಕ್ಟಾಗಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಚೆನ್ನಾಗಿದೆ, ಯಜಮಾನರೆಲ್ಲ ತಿಂದು ಹೇಳಿದ್ರೇನೆ ಆಮೇಲೆ ನಾನು. ಪರವಾಗಿಲ್ಲ ಬಿಡಿ, ಇದನ್ನು ಮಧ್ಯದಲ್ಲಿ ಇಟ್ಬಿಡಿ. ಅದು ಗಣೇಶನ ಮಧ್ಯದಲ್ಲಿ ಕೂಡಿಸಿದ್ದೀರಿ. ಸೊ ಇದನ್ನು ಜಡ್ಜ್ಗೆ ಟೇಸ್ಟ್ ಮಾಡೋಕ್ಕೆ ಕೊಡ್ತಾ ಇದ್ದೀರಾ? ಓಕೆ ಬನ್ನಿ. ಸುಮಿತ್ರಾ ಅವರೇ, ನಮ್ಮೆಲ್ಲ ಸಂಚಿಕೆಗಳಲ್ಲೂ ನಿಮಗೆ ಒಂದು ವಿಶೇಷವಾಗಿ ತಿಂಡಿಗಳನ್ನು ಮಾಡಿ ತೋರಿಸ್ತಾ ಇದ್ದೀವಿ. ಇಟ್ಟು ಬೆಲ್ಲ ಇಟ್ಟು ದೀಪ ತುಪ್ಪದ ದೀಪ ಹಚ್ಚಿದಿರಲ್ಲ, ಇದಕ್ಕೇನು ಸಿಗ್ನಿಫಿಕೆನ್ಸ್ ಯಾತಕ್ಕೋಸ್ಕರ ಇದು? ಏನು ಅರ್ಥ ಸಂಪ್ರದಾಯವಾಗಿರಲಿ ಅಂತ ಚೆನ್ನಾಗಿ ಕಾಣಲಿ ಅಂತ. ಟೇಸ್ಟ್ ಮಾಡೋ ಟೈಮ್ ಹತ್ರ ಬಂತು. ಜೊತೆಗೆ ಇವರು ಎರಡು ವಿಧವಾದ ತಿಂಡಿಗಳನ್ನ ಮಾಡಿದ್ದಾರೆ, ಒಂದು ಸ್ವೀಟು ಒಂದು ಖಾರ. ಸೊ ಖಾರದ ಚಟ್ನಿ ಇಲ್ಲಿದೆ ನೋಡೋಣ ಕಾಂಬಿನೇಷನ್. ಒಂಥರ ಚೆನ್ನಾಗಿದೆ ಅಂದರೆ ಸ್ವೀಟ್ ನೀವು ಮಾಡಿರೋದು ಸಕ್ಸಸ್ ಆಗಿದೆ ಅಂತ, ಯಾಕಂದರೆ ಸುಮಿತ್ರಾ ಅವರು ತುಂಬ ಇಷ್ಟಪಟ್ಟು ತಿಂತಾ ಇದ್ದಾರೆ. ಇದು ಖಾರದ ಕಡುಬು, ಕೇಕ್ ಕಟ್ ಮಾಡ್ದಂಗೆ ಕಟ್ ಮಾಡಿ ಸುಮಿತ್ರಾ ಅವರು ಟೇಸ್ಟ್ ಮಾಡ್ತಿದ್ದಾರೆ. ಜೊತೆಗೆ ನೀವು ಚಟ್ನಿನೂ ಹಾಕೋಬೋದಲ್ಲ ಸ್ವಲ್ಪ ಅದಕ್ಕೆ. ಇದಕ್ಕೆ ಸಾಧಾರಣ ಎಲ್ಲ ಕಡುಬು ತಟ್ಟೆಲ್ಲಿ ಹಾಕಿದ್ದಾರೆ ಅಷ್ಟೇ ಅಲ್ವಾ? ಹೌದು, ವ್ಯತ್ಯಾಸ ಅಷ್ಟೆ, ಸೈಜ್ ಡಿಫ್ರೆಂಟ್ ಆಗ್ತಿದೆ. ಹಾಗೆ ಜ್ಯೋತಿ ಅವ್ರಿಗೆ ಕಾನ್ಫಿಡೆನ್ಸ್ ಮುಖದಲ್ಲಿ ಹೊಮ್ಮಿ ಬರ್ತಾ ಇದೆ. ಎರಡೂ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ರು. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸೊ ಟ್ರೂ ಕಾಂಪ್ಲಿಮೆಂಟ್ ನಿಮಗೆ. ಸುಮಿತ್ರಾ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಂದಿನ ಸಂಚಿಕೆನಲ್ಲಿ ಸಿಹಿ ಮತ್ತು ಖಾರ ಎರಡೂ ಟೇಸ್ಟ್ ಮಾಡಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಅಂತ ಮನಸ್ಪೂರ್ವಕವಾಗಿ ಹಾರೈಸಿದ್ರ ತುಂಬ ಧನ್ಯವಾದಗಳು. ಮತ್ತೆ ಮುಂದಿನ ಸಂಚಿಕೆನಲ್ಲಿ ನೀವು ನಮ್ಮ ಜೊತೆ ಇರಬೇಕು, ನಮ್ಮ ಏರಿಯಾ ಕ್ವೀನ್ಗಳು ಮಾಡುವಂತಹ ರೆಸಿಪೀಸ್ನ ಟೇಸ್ಟ್ ಮಾಡಿ ನಮಗೆ ಹೇಳಬೇಕು. ಥ್ಯಾಂಕ್ ಯು ಮೇಡಮ್, ನಮಸ್ತೆ.